Akash? Akash? Mom? ನಿನಗೆ ಏನಾದರೂ ತಲೆಗೆಲ್ಲ ಕೆಟ್ಟಿದ್ಯಾ? ಯಾಕೋ ಮದುವೆ ಬೇಡ ಅಂದ್ಯಂತೆ. ಮಾಮ್, ನಾನೆಲ್ಲಿ ಬೇಡ ಅಂದೆ? ನಾನು ಹೇಳಿದ್ದು ಒಂದು ತಿಂಗಳು ಮುಂದಕ್ಕೆ ಹಾಕೋಣ ಅಂತ. ಎರಡೂ ಒಂದೇ. ನನಗೆ ಯಾಕೋ ನಿನ್ನ ಮದುವೆಯಿಂದ ಎಸ್ಕೇಪ್ ಆಗೋಕೆ ನೋಡ್ತಿದ್ಯಾ ಅನ್ಸುತ್ತೆ. ಮಾಮ್, ನೀವು ಒಳ್ಳೆ ಸಾನು ಥರ ಮಾತಾಡ್ತಿದ್ದೀರಲ್ಲ, ನಾನೇನೂ ಪ್ರಿಪೇರ್ ಆಗಿಲ್ಲ. ಪ್ರಿಪೇರ್ ಆಗಿಲ್ಲ ಅಂದರೆ ಏನು? ನೀನು ತಾಳಿ ಕಟ್ಟೋದಕ್ಕೆ ತುದಿಗಾಲಲ್ಲಿ ನಿಂತ್ಕೊಂಡಿದ್ದೆ. ಈಗ ಆ ನಿನ್ನ ಹೆಂಡತಿ ಅನ್ಸ್ಕೊಂಡಿರೋ ಭೂಮಿನೂ ಒಪ್ಕೊಂಡಿದ್ದಾಳೆ, ಸಾನೂ ಒಪ್ಕೊಂಡಿದ್ದಾಳೆ, ಈಗೇನು ನಿನಗೆ ತಾಳಿ ಕಟ್ಟೋದಕ್ಕೆ? ಹಾಗಲ್ಲ ಮಾಮ್, ಭೂಮಿ ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರ್ತಾಳೆ. ಅವಳ ಮುಂದೆ ಸಾನಕ್ಕೆ ತಾಳಿ ಕಟ್ಟೋದು ಏನೋ ಒಂಥರ ಅನ್ನಿಸ್ತಾ ಇದೆ. ಐ ಮೀನ್, ಗಿಲ್ಟ್ ಫೀಲ್ ಆಗ್ತಿದೆ ಮಾಮ್. ಪಾಪ ಮಾಮ್, ಅವಳು ನನಗೋಸ್ಕರ ಎಷ್ಟು ದೊಡ್ಡ ತ್ಯಾಗ ಮಾಡ್ತಿದ್ದಾಳೆ. ಅಂದರೆ ನೀನು ಭೂಮಿನ ಹೆಂಡತಿ ಅಂತ ಒಪ್ಕೊಂಡ್ಬಿಡ್ತೀಯ? ಮಾತ್ರ ಹೇಳ್ಬೇಡ ಕಣೋ. ನೋಡು, ಆ ಭೂಮಿ ಮಾಡಿರೋ ತ್ಯಾಗನ ನೆನೆಸ್ಕೊಳ್ಳೋದಕ್ಕಿಂತ ಸಾನ್ವಿ ಪ್ರೀತಿನ ನೆನೆಸ್ಕೊಳ್ಳೋ. ಪಾಪ, ಅವಳು ಎಷ್ಟು ವರ್ಷದಿಂದ ಶಬರಿ ಕಾದಂಗೆ ನಿನಗೋಸ್ಕರನೇ ಕಾಯ್ತಿದ್ದಾಳೆ ಕಣೋ. ನೀನು ಭೂಮಿ ಕಡೆ ಮನ್ಸು ಮಾಡಿದ್ರೆ ನೀನು ಸಾನ್ವಿಗೆ ಮೋಸ ಮಾಡಿದಾಗ ಆಗುತ್ತೆ ಕಣೋ. ಮೋಸ ಮಾಡಿ ತಾಳಿ ಕಟ್ಟಿಸ್ಕೊಳ್ಳಲ್ಲ, ಅದಕ್ಕೆ ಬೆಲೆ ಕೊಡಬೇಡ. ಪ್ರೀತಿಯಿಂದ ನಿನಗೋಸ್ಕರನೇ ಇಷ್ಟು ವರ್ಷ ಕಾಯ್ತಿದ್ದಾಳಲ್ಲ, ಆ ಸಾನ್ವಿ ಪ್ರೀತಿಗೆ ಬೆಲೆ ಕೊಡೋ. ಆ ಭೂಮಿ ನೀನು ಹಳ್ಳಿಲಿದ್ದಾಗ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾಳೆ, ಎಷ್ಟೆಲ್ಲ ಹಿಂಸೆ ಕೊಟ್ಟಿದ್ದಾಳೆ ನಿಂಗೆ, ಅದನ್ನ ನೆನೆಸ್ಕೊಳ್ಳೋ. ಭೂಮಿದೇನು ತಪ್ಪಿಲ್ಲ ಮಾಮ್, ಅವಳು ನನಗೆ ಯಾವ ತೊಂದರೆನು ಕೊಟ್ಟಿಲ್ಲ. ಅವಳು ಪ್ರತಿ ಹಂತದಲ್ಲೂ ನನಗೆ ಹೆಲ್ಪ್ ಮಾಡಿಕೊಂಡೇ ಬಂದಿದ್ದಾಳೆ. ನಾನು ಅವಳ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ. ಇದೆಲ್ಲ ಆ ನಂದೀಶ ಮಾಡಿರೋ ಕಿತಾಪತಿಯಿಂದ ಆಗಿದ್ದು. ಅವನು ಮಾಡಿರೋ ತಪ್ಪಿಗೆ ಇವಳೇ ಶಿಕ್ಷೆ ಅನುಭವಿಸ್ಬೇಕು. ಏನು ಇಷ್ಟೊಂದು ವಹಿಸ್ಕೊಂಡು ಮಾತಾಡ್ತಿದ್ಯಾ? ಮಾಮ್, ನಾನೇನು ಅವಳ ಪರ ವಹಿಸ್ಕೊಂಡು ಮಾತಾಡ್ತಿಲ್ಲ, ನ್ಯಾಯದ ಪರ ಮಾತಾಡ್ತಿದ್ದೀನಷ್ಟೇ. ನಾನೇನಾದರೂ ಸಾನು ಕುತ್ತಿಗೆಗೆ ತಾಳಿ ಕಟ್ಟಿದ್ರೆ ಅವಳು ಒಬ್ಬಂಟಿ ಆಗ್ಬಿಡ್ತಾಳೆ.